ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಸುಂದರವಾದ ಮಾವಿನ ತೋಟ, ಆ ಮರಗಳು ತುಂಬ ಹಣ್ಣು. ಆ ತೋಟನ ದಾಟು ಹೋಗ್ತಾ ಇರೋ ಒಂದು ಕಣ್ಣು ಹಣ್ಣು ಮೇಲೆ ಬೀಳುತ್ತೆ. ಕಣ್ಣು ಹಣ್ಣತ್ರ ಹೋಗಕ್ಕಾಗದೆ ಅವನ ಕಾಲು ಹೋಗುತ್ತೆ. ಕಾಲು ಹಣ್ಣ ಕೀಳೋಕ್ಕಾಗದೆ ಅವನ ಕೈ ಕೀಳುತ್ತೆ. ಕಿತ್ತಿರೋ ಕೈ ಹಣ್ಣ ತಿನ್ನೋಕ್ಕಾಗದೆ ಅವನ ಬಾಯಿ ಸೇರುತ್ತೆ. ಬಾಯಲ್ಲಿರೋ ಹಣ್ಣು ಅವನ ಹೊಟ್ಟೆ ಸೇರುತ್ತೆ. ಅಷ್ಟರಲ್ಲಿ ಆ ತೋಟದ ಮಾಲಿ ನೋಡ್ದ, ಹಣ್ಣು ತಿಂದವನ ಬೆನ್ನು ಮೂಳೆ ಮುರ್ದ, ತಪ್ಪೆ ಮಾಡದೆ ಇರೋ ಅವನ ಬೆನ್ನು ಏಟು ತಿನ್ನುತ್ತೆ. ಏಟು ತಿಂದಿದ ತಕ್ಷಣ ಹಣ್ಣು ನೋಡಿರೋ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಇದನ್ನೇ ಕರ್ಮ ಅನ್ನೋದು. ಕರ್ಮ ನಿಮ್ಮನ್ನು ಬಿಟ್ಟರು ಕ್ರಾಂತಿ ಮಾತ್ರ ನಿಮ್ಮನ್ನು ಬಿಡಲ್ಲ. ಸುಳ್ಳು ಸೂಟ್ ಹಾಕೊಂಡು ಓಡಾಡ್ತಾ ಇದ್ರೆ ಸತ್ಯ ತುಂಡು ಬಟ್ಟೆ ಇಲ್ಲದೆ ಬಚ್ಚಲ್ ಮನೆಯಲ್ಲಿದೆ ಆ ಒಬ್ಬ ಯಾವಾಗ ಬರ್ತಾನೆ? ಎಲ್ಲರೂ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿದ್ರೆ ನನ್ನ ಮಗ ಆಯುಧ ಪೂಜೆ ಮಾಡೋನು. ಲಂಗೋಟಿ ಹತ್ರ ಮರ್ಯಾದೆ ಬಗ್ಗೆ ಭಾಷಣ ಮಾಡಬಾರದು, ಕಸಾಯಿ ಹತ್ರ ಲೆಕ್ಕದ ಬಗ್ಗೆ ಚರ್ಚೆ ಮಾಡಬಾರದು. ರಾಜಕೀಯ ನಿನಗೆ ಗೊತ್ತಿಲ್ಲ. ಆಕಾಶದಲ್ಲಿರೋ ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನನ್ನ ಜೊತೆ ಇರೋ ಜನ ಯಾವತ್ತು ಬದಲಾಗಲ್ಲ. ತಪ್ಪು ಮಾಡಿ ಸಾಧಕಂತರ ಮಾತಾಡ್ತಾ ಇದ್ದೀರಾ, ಗೆಲ್ಲೋಕ್ಕಾಗ್ದಿರೋ ಯುದ್ಧ ಮಾಡ್ತಿದ್ದೀರಾ ಅಂತ ನಿಮ್ಗನ್ಸಿಲ್ವಾ? ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ.